नमस्कार आत्मीय स्नेहितरे, वेलकम बैक टू हल्ली मेस्ट्रो इंग्लिश यूट्यूब चैनल। हिंदिन तरगति इंग्लिश व्याकरण बरतकंत बेसिक अंद्रे पार्ट्स ऑफ स्पीच अंद्रे अदे रीतिया एंट पार्ट्स ऑफ स्पीच यहाँ बरतवे अदे रीतिया काइंड्स ऑफ नाउन प्रकार ना तक इन इन नेक्स्ट बरतकंतु स्पोकन इंग्लिश अंत अंद्रे ग्रामीण हूडगरी अथवादेली ना हेकोड़ेन कन्नड मुखातर इंग्लिश ना कलियो हेगे अद्क ना मोदल ना कॉन्फिडेंट नानु इंग्लिश कलते अगर ना चालेज मोड़ अद्क ना दिन नावे बड़स्कोत हम कन्डव यी ना या अदन्न दिनालू नावेन्ती बड़स्ता 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 नमगेन मातृभाषा अब पर्फेक्ट आगे बिट्टिदे इंग्लिश कूड़ा अदे अदन्न याके नावु भाषे मातनाडबहुदु इवत्तिन दिनमान इंग्लिश कलिके अन्नोदु बहळष्टु अनिवार्यवागि बिट्टिदे याके एल्लि नोडिद्रू कूड़ा आ रीति आगिरतक्कंत प्रभाव बीरि बिट्टिदे अदक्कोस्कर नम्मल्लि मोदलनेयदागि नावेन् माडबेकु इंग्लिश कलिके अन्नोदु भयवन्न तगिबेकु ಅದಕ್ಕೋಸ್ಕರ ಏನು ಮಾಡೋಣ ಇವತ್ತಿಂದ ನಾವು ಏನು ಮಾಡೋಣ ದಿನಾಲು ಬಳಸತಕ್ಕಂತ ಬಹಳಷ್ಟು ಈಜಿ ಆಗಿರತಕ್ಕಂತ ವಾಕ್ಯಗಳು ಇವು ನಾವು ಬಳಸೇ ಬಳಸ್ತೀವಿ ಆದ್ರೆ ಏನು ಏನು ಮಾಡೋಣ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂತ ಮಾಡ್ಕೊಂತ ಏನು ಮಾಡೋಣ ಇಂಗ್ಲಿಷ್ ಅನ್ನು ಕಲ್ಕೊಳ್ತಾ ಹೋಗೋಣ ಸೋ ಅದಕ್ಕೋಸ್ಕರ ನಮ್ಮ ಇಂಗ್ಲಿಷ್ ಹಳ್ಳಿ ಮೇಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಓಕೆ ಹೋಗೋಣ ಹಾಗಿದ್ರೆ ಹಾಗಿದ್ರೆ ಇಲ್ಲಿ ನೋಡಬಹುದು ಸ್ಪೋಕನ್ ಇಂಗ್ಲಿಷ್ ಅಂದ್ರೆ 30 ವಾಕ್ಯಗಳು ಬಿಗಿನರ್ಸ್ ಅಂದ್ರೆ ಆರಂಭಿಕದಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಕರ್ತಕ್ಕಂತ ಬಹಳಷ್ಟು ಸಿಂಪಲ್ ಆಗಿರತಕ್ಕಂತ ವಾಕ್ಯಗಳು ಇವು ನೋಡಿ ಒಂದೊಂದಾಗಿ ನೋಡ್ಕೊಂತ ಹೋಗೋಣ ಯಾವಾಗ ಹೇಳ್ತೇವೆ ಯಾವಾಗ ಉಪಯೋಗವನ್ನ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಈ ಒಂದು ವಾಕ್ಯದಲ್ಲಿ ಕಲಿತಾ ಹೋಗೋಣ ಹಾಗಿದ್ರೆ ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ ನೋಡಿ ಹೌ ಆರ್ ಯು ಅಂದ್ರೆ ನೀವು ಮಾತಾಡ್ತಿರ್ತೀರಾ ಹೇಗದಿ ಹೆಂಗದಿ ನೀವು ಯಾರಾದರೂ ಗೆಳೆಯರಂತ ಹೆಂಗದಿಪ್ಪ ಆರಾಮದಿನ ಅಂತ ಹೇಳ್ತಿರ್ತೀವಿ ಅದನ್ನ ನಾವು ಏನು ಮಾಡಬೇಕು ಮಕ್ಕಳ ಜೊತೆಗೆ ಹೌ ಆರ್ ಯು ಅಂದ್ರೆ ಹೇಗಿದ್ದೀಯಾ ನೀನು ನೋಡಿ ನಾವು ಹೇಗಿದ್ದೀಯಾ ನೀನು ಅನ್ನೋದು ಬದಲಾಗಿ ಒಂದೊಂದು ಸೆಂಟೆನ್ಸ್ ಸಿಂಪಲ್ ಆಗಿರತಕ್ಕಂತ ಸೆಂಟೆನ್ಸ್ ಅಲ್ವಾ ಹೌ ಆರ್ ಯು ಹೇಗಿದ್ದೀರಾ ನೀವು ಅಂತ ಕೇಳಬಹುದು ಹೌದಲ್ಲ ಹೌ ಆರ್ ಯು ಹೇಗಿದ್ದೀರಾ ಅಂತ ಕೇಳಿದ್ರೆ ಒಂದು ಸಿಂಪಲ್ ಸೆಂಟೆನ್ಸ್ ಆಯ್ತಲ್ಲ ಇದನ್ನೇ ನಾವು ಏನು ಮಾಡಬೇಕು ದಿನಾಲು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಕೊತಾ ಮಾಡ್ಕೊತಾ ಏನಾಗುತ್ತೆ ಅದು ಕನ್ನಡದ ತರನ ನಾವು ಏನಾಗುತ್ತೆ ಇಂಗ್ಲಿಷ್ ಅನ್ನು ಕೂಡ ನಾವು ಕಲಿಬಹುದು ಈಜಿ ಇದಲ್ವಾ ನೋಡಿ ನೆಕ್ಸ್ಟ್ ಗಿವ್ ಮೀ ಅಂದ್ರೆ ಗಿವ್ ಅಂದ್ರೆ ನನಗೆ ಕೊಡು ಹಾಗಿದ್ರೆ ಗಿವ್ ಮೀ ಅ ಪೆನ್ ನೋಡಿ ಏ ಸಿಂಪಲ್ ಆಗಿರತಕ್ಕಂತ ವಾಕ್ಯ ಅಲ್ವಾ ಗಿವ್ ಅಂದ್ರೆ ಏನು ಕೊಡು ಅಂತ ಕೇಳ್ತೀವಿ ನಾನು ದಿನನಿತ್ಯವಾಗಿ ನನಗೆ ಪೆನ್ ಕೊಡು ಅದನ್ನ ಕೊಡು ಇದನ್ನ ಕೊಡು ಅಂತ ಕೇಳ್ತಿರ್ತೀವಲ್ವಾ ಅದನ್ನೇ ನಾವೇನ್ ಮಾಡಬೇಕು ಗಿವ್ ಮೀ ಅ ಪೆನ್ ಗಿವ್ ಮೀ ಅ ಮೊಬೈಲ್ ಗಿವ್ ಮೀ ಅ ಪೆನ್ಸಿಲ್ ನೋಡಿ ಬರ್ಬೋದಲ್ಲ ಎಷ್ಟು ಈಜಿ ಆಗಿರತಕ್ಕಂತ ವಾಕ್ಯವಲ್ಲ ನಾವಿದನ್ನ ಉಪಯೋಗ ಮಾಡೇ ಮಾಡ್ತೀವಿ ಅದನ್ನ ನಾವು ಕನ್ನಡ ಬದಲಿ ಏನು ಮಾಡಬೇಕು ದಿನಾಲು ಈ ರೀತಿ ಆಗಿರತಕ್ಕಂತ ಸಿಂಪಲ್ ಆಗಿರತಕ್ಕಂತ ಸೆಂಟೆನ್ಸ್ ಗಳು ಅದನ್ನ ನಾವೇನ್ ಮಾಡಬೇಕು ಬಳಸ್ಕೊತಾ ಹೋದಾಗ ಏನಾಗುತ್ತೆ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬರುತ್ತೆ ಅದೇ ರೀತಿಯಾಗಿ ನೋಡೋಣ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಅಂದ್ರೆ ಹೋಗು ನಮಗೆಲ್ಲ ಗೊತ್ತಿದೆ ಬ್ಯಾಕ್ ಅಂದ್ರೆ ಹಿಂದೆ ಹೋಗು ಹೇಳ್ತೈತೆ ಹಿಂದೆ ನಿಂದರು ನಿಂತ್ಕೋ ಅಲ್ಲಿ ಹಿಂದೆ ಹೋಗು ಅಂತ ಹೇಳ್ತಾರೆ ಅದನ್ನೇ ನಾವೇನ್ ಬಳಸಬೇಕು ಗೋ ಬ್ಯಾಕ್ ಅಂತ ಹೇಳಿದ್ರೆ ಸಿಂಪಲ್ ಆಗಿರತಕ್ಕಂತ ವಾಕ್ಯ ನೀವು ಮಕ್ಕಳ ಜೊತೆಗಾಗ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗಾಗ್ಲಿ ದಿನಾಲೂ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವಲ್ಲ ಅಷ್ಟು ಗೋ ಬ್ಯಾಕ್ ಅಂದ್ರೆ ಹಿಂದೆ ಹೋಗು ಅಂತ ಹೇಳ್ತೀವಿ ಅದೇ ರೀತಿ ನೋಡಿ ಸಿಟ್ ಡೌನ್ ಅಂದ್ರೆ ಕೆಳಗೆ ಕುಳಿತುಕೋ ಕೆಳಗೆ ಕೂಡು ಅನ್ನೋ ಬದಲಿ ನಾವು ಏನ್ ಮಾಡ್ಬೇಕು ಸಿಟ್ ಡೌನ್ ಅಂತ ಹೇಳ್ಬೋದಲ್ಲ ಸಿಂಪಲ್ ಆಗಿರತಕ್ಕಂತ ವಾಕ್ಯ ನೋಡಿ ನೆಕ್ಸ್ಟ್ ನೋಡಿ ಓಪನ್ ದ ಡೋರ್ ಬಾಗಿಲನ್ನು ತೆಗೆಯಿರಿ ಬಾಗಿಲು ತೆಗೆಯಿರಿ ಅದನ್ನ ಬದಲಿ ಏನ್ ಮಾಡ್ಬೇಕು ನಾವು ಓಪನ್ ದ ಡೋರ್ ಬಹಳಷ್ಟು ಸಿಂಪಲ್ ಆಗಿರತಕ್ಕಂತ ವಾಕ್ಯಗಳು ಇದು ಸಿಂಪಲ್ ಆಗಿರತಕ್ಕಂತ ಸೆಂಟೆನ್ಸ್ ಅನ್ನು ದಿನಾಲೂ ನಾವು ಪ್ರಾಕ್ಟೀಸ್ ಮಾಡೋದು ಅದೇ ರೀತಿಯಾಗಿ ಯಾರಾದರೂ ಫಸ್ಟ್ ಗೆ ನಾವು ಭೇಟಿ ಆದಾಗ ನಾವೇನ್ ಮಾಡ್ತೀವಿ ವಿಶ್ ಮಾಡ್ತೀವಿ ಗ್ರೀಟಿಂಗ್ಸ್ ಅನ್ನು ಮಾಡ್ತೀವಿ ಏನಂತ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ಇದು ಒಂದು ಸಿಂಪಲ್ ಸೆಂಟೆನ್ಸ್ ಗುಡ್ ಮಾರ್ನಿಂಗ್ ಅಂತ ನಾವು ಹೇಳಬಹುದು ಅದೇ ರೀತಿಯಾಗಿ ಯಾರಾದರೂ ಚೆನ್ನಾಗಿ ಪಾಸ್ ಮಾಡಿದಾಗ ಎಕ್ಸಾಮ್ ದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡಾಗ ಏನಾದ್ರೂ ಕೆಲಸ ಚೆನ್ನಾಗಿ ಮಾಡಿದಾಗ ನಾವೇನ್ ಹೇಳ್ತೀವಿ ಬಹಳ ಚೆನ್ನಾಗಿ ಆಯ್ತು ಕೆಲಸ ಬಹಳ ಚೆನ್ನಾಗಿ ಆಯ್ತು ಅಂತ ಹೇಳ್ತೀವಿ ಅದನ್ನೇ ಬದಲು ನಾವು ಮಾಡೋಣ ವೆಲ್ ಡನ್ ನೀನು ಚೆನ್ನಾಗಿ ಮಾಡಿದ್ಯಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ವೆಲ್ ಡನ್ ಅಂತ ಹೇಳ್ಬೋದಲ್ವಾ ನೋಡಿ ಅದೇ ರೀತಿಯಾಗಿ ಗೆಟ್ ಅಪ್ ಮಕ್ಕಳ ಜೊತೆಗೆ ನಾವೇನ್ ಮಾಡೋಣ ಹೇಳ್ತಿರ್ತೇವೆ ಹೇಳು ಹಾಸ್ಕಿ ಬಿಟ್ಟೆ ಅಂತ ಹೇಳ್ತೇವೆ ಅದನ್ನೇ ನಾವೇನ್ ಮಾಡೋಣ ಗೆಟ್ ಅಪ್
ಮೇಲೆದ್ದೇನು ಅನ್ನೋ ಬದಲಿ ನಾವು ನೋಡೋಣ ಗೆಟ್ ಅಪ್ ಫ್ರಮ್ ದ ಬೆಡ್ ಅಂತ ಹೇಳ್ಬೋದಲ್ವಾ. ಸಿಂಪಲ್ ವಾಕ್ಯ ನೋಡಿ, ಸ್ವಿಚ್ ಆನ್ ಲೈಟ್ ಅಂದ್ರೆ ಲೈಟ್ ಅನ್ನ ಆನ್ ಮಾಡು. ನಾವು ಲೈಟ್ ಅನ್ನು ಹಚ್ಚುವನ್ನು ಬದಲಿ ಮಕ್ಕಳು ಏನು ಹೇಳ್ಬೋದು, ಸ್ವಿಚ್ ಆನ್ ಲೈಟ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಿ ಕ್ವೈಟ್ ಅಂದ್ರೆ ಸುಮ್ಮನಿರು, ಸುಮ್ಮನೆ ಕೂಡು ಅನ್ನೋ ಬದಲಿ ನಾವೇನ್ ಮಾಡ್ಬೋದು, ಬಿ ಕ್ವೈಟ್ ಅಂತ ಹೇಳ್ಬೋದಲ್ವಾ. ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ ನೋಡಿ, ಸ್ವಿಚ್ ಆಫ್ ಆದ್ರೆ ಏನ್ ಹೇಳಿದೆ ನಾನು, ಸ್ವಿಚ್ ಆನ್ ಅಂದ್ರೆ ಲೈಟ್ ಅನ್ನು ಹಚ್ಚು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸ್ವಿಚ್ ಆಫ್ ದ ಫ್ಯಾನ್, ಸ್ವಿಚ್ ಆಫ್ ದ ಟಿವಿ, ಸ್ವಿಚ್ ಆಫ್ ಮೊಬೈಲ್ ಅಲ್ಲಿ ಬರ್ದಿರ್ತಾರಲ್ಲ ಎಲ್ಲಿ ಆಫೀಸ್ ಹೋಗೋದಲ್ಲಿ, ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ಅದೇ ರೀತಿಯಾಗಿ ಥ್ಯಾಂಕ್ ಯು ಈ ಒಂದು ವಾಕ್ಯವನ್ನು ಎಲ್ಲಿ ಬಳಸ್ತೇವೆ, ಯಾರಾದರೂ ನಮಗೆ ಸಹಾಯ ಮಾಡಿದಾಗ ನಾವೇನ್ ಮಾಡ್ತೇವೆ ಅದನ್ನ ಏನ್ ಹೇಳ್ಬೇಕು, ಥ್ಯಾಂಕ್ ಯು ಅಂತ ಹೇಳಿ. ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ಓಕೆ ನೋಡಿ, ಥ್ಯಾಂಕ್ ಯು ಅಂದ್ರೆ ನಮ್ಗೆ ಯಾರಾದರೂ ಸಹಾಯ ಮಾಡಿದಾಗ ನಾವೇನ್ ಮಾಡ್ತೇವೆ, ಥ್ಯಾಂಕ್ ಯು ಅಂತ ಹೇಳಿ. ಇದೇ ದಿನಾಲು ಪ್ರಾಕ್ಟೀಸ್ ಮಾಡ್ಕೊತ ಹೋಗೋಣ. ಅದೇ ರೀತಿಯಾಗಿ ಕಂಗ್ರಾಚುಲೇಷನ್ಸ್, ಏನಾದ್ರೂ ಒಂದು ಹೊಸ ಕೆಲಸ ಸಿಕ್ಕಾಗ, ಪಾಸ್ ಆದಾಗ ನಾವೇನ್ ಹೇಳ್ಬೇಕು, ಧನ್ಯವಾದ ಕಂಗ್ರಾಚುಲೇಷನ್ಸ್ ಅಂತ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಪ್ರತಿ ದಿನ ಬಳಸ್ಬಹುದು. ಆಮೇಲೆ ನೋಡಿ ಮಕ್ಕಳಿಗೆ ನಾವೇನ್ ಹೇಳ್ಬೋದು, ಗೋ ಅಂಡ್ ಸ್ಲೀಪ್. ನೋಡಿ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ, ಗೋ ಅಂಡ್ ಸ್ಲೀಪ್ ಈಸಿ ವಾಕ್ಯ ಅಲ್ವಾ, ಅಲ್ಲಿ ಹೋಗಿ ಮಲಗು ಅಂತ ಸಿಂಪಲ್ ಆಗಿ ಹೇಳ್ಬೋದು ಅಲ್ವಾ. ಅದೇ ರೀತಿಯಾಗಿ ಡೂ ಹೋಮ್ವರ್ಕ್, ನೋಡಿ ಡೂ ಹೋಮ್ವರ್ಕ್ ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ಡೂ ಹೋಮ್ವರ್ಕ್, ಹೋಮ್ವರ್ಕ್ ಅನ್ನು ಮಾಡು ನೀನು ಅಂತ ಹೇಳ್ಬೋದು. ಅದಕ್ಕೆ ಏನಾಗುತ್ತೆ, ನಾವು ಜಸ್ಟ್ ಪ್ರಾಕ್ಟೀಸ್ ಮಾಡ್ತೇವಲ್ಲ ಅಷ್ಟು ಮಕ್ಕಳ ಜೊತೆಗೆ ಮಕ್ಕಳು ಕೂಡ ಈಸಿಯಾಗಿ ಕ್ಯಾಚ್ ಮಾಡ್ತಾರೆ. ಅದಕ್ಕೆ ಹೇಳ್ತಿರ್ತಾರೆ ಏನಂತ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು. ನಾವ್ ಏನಾದ್ರೂ ಕಲಿಸ್ಬೇಕಾದ್ರೆ ಒಂದು ಸಿಕ್ಕವರಿದ್ದಾಗ ಎಷ್ಟು ಕಲಿಸ್ತೇವಲ್ಲ ಅಷ್ಟು ಈಸಿಯಾಗಿ ನಮ್ಮ ಏನ್ ಮಾಡ್ತಾರೆ, ಕಲಿತಾರೆ. ಅದೇ ರೀತಿ ನೋಡ್ರಿ, ಬ್ರಿಂಗ್ ವಾಟರ್ ಅಂದ್ರೆ ನೀರನ್ನು ತಗೊಂಡ್ಕೊಂಡ್ ಬಾ. ಬ್ರಿಂಗ್ ವಾಟರ್ ದಿನಾಲು ನಾವೇನ್ ಮಾಡೋಣ, ಪ್ರತಿ ದಿನಾನು ಪ್ರಾಕ್ಟೀಸ್ ಮಾಡ್ಕೋತ ಹೋಗೋಣ. ಬ್ರಿಂಗ್ ವಾಟರ್ ಅಂದ್ರೆ ನೀರನ್ನು ತಗೊಂಡ್ ಬಾ ಅಂತ ಹೇಳ್ತೀವಿ. ಪುಟ್ ಆನ್ ಅಂದ್ರೆ ಹಾಕು, ಏನ್ ಹಾಕು, ಪುಟ್ ಆನ್ ಶರ್ಟ್, ಪುಟ್ ಆನ್ ಅಂದ್ರೆ ಧರಿಸೋದು, ಪುಟ್ ಆನ್ ಟಿ ಶರ್ಟ್, ಪುಟ್ ಆನ್ ಟೈ, ಪುಟ್ ಆನ್ ಶರ್ಟ್ ಅಂತ ಹೇಳ್ಬೋದಲ್ವಾ ನಾವು. ಅದ್ರ ಬದಲಿ ಪುಟ್ ಆನ್ ಹಾಕು ಅನ್ನೋ ಬದಲು ಏನ್ ಮಾಡುದು, ಪುಟ್ ಆನ್ ಶರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮಕ್ಕಳು ಬಂದಿರ್ತಾರೆ ಶಾಲೆಯಿಂದ ಬರ್ತಾರೆ, ಏನ್ ಮಾಡ್ತಾರೆ ಅವರು, ಅವ್ರು ಹೇಳ್ತಿರ್ತೀವಿ ಶೂಸ್ ಅನ್ನ ಕಳಿ ಅಂತ ಹೇಳ್ತೀವಿ. ಅವಾಗ ನಾವೇನ್ ಮಾಡ್ಬೇಕಾಗುವಂತ ಸಂದರ್ಭದಲ್ಲಿ, ರಿಮೂವ್ ದ ಶೂಸ್. ನೋಡಿ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ, ಪ್ರತಿ ದಿನಾನು ಯೂಸ್ ಮಾಡ್ಬೋದು. ರಿಮೂವ್ ದ ಶೂಸ್, ರಿಮೂವ್ ಯುವರ್ ಶರ್ಟ್ ಹೇಳ್ಬೋದಲ್ವಾ. ಓಕೆ ನೋಡಿ, ನೆಕ್ಸ್ಟ್ ಪ್ಲೀಸ್ ಕಮ್ ಇನ್ ಅಂದ್ರೆ ಯಾರಾದ್ರೂ ಕರಿಬೇಕಾದ್ರೆ ಒಳಗೆ ಬಾ ಅನ್ನೋ ಬದಲು ನಾವೇನ್ ಹೇಳ್ಬೋದು, ಪ್ಲೀಸ್ ಕಮ್ ಇನ್ ಒಳಗೆ ಬರಿ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಯು ಆರ್ ವೆಲ್ಕಮ್ ಅಂದ್ರೆ ಯಾರಾದ್ರೂ ನಿಮಗೆ ಏನಾದ್ರೂ ಥ್ಯಾಂಕ್ ಯು ಅಂತ ಹೇಳಿದಾಗ ನೀವು ಏನ್ ಹೇಳ್ಬೇಕು, ಅದರ ಪ್ರತಿಯಾಗಿ ಯು ಆರ್ ವೆಲ್ಕಮ್ ನಿಮಗೆ ಸುಸ್ವಾಗತ ಅಂತ ನಾವು ಇದೇ ರೀತಿಯಾಗಿ ಬಳಕೆ ಮಾಡ್ಕೊತ ಹೋಗೋಣ. ನೋಡಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ರಾತ್ರಿ ಏನ್ ಮಾಡ್ತೀವಿ ನಾವು, ಯಾರಿಗಾದ್ರೂ ವಿಶ್ ಮಾಡ್ತಿರ್ತೀವಿ, ಫೋನ್ ಅನ್ನು ಹಚ್ಚಿ ಆದ್ಮೇಲೆ ಮನವಿ ಮಾಡ್ತೀವಿ, ಲಾಸ್ಟಿಗೆ ಕೊನೆಯದಾಗಿ ಗುಡ್ ನೈಟ್ ಅಂತ ಹೇಳ್ಬೇಕಲ್ಲ. ಅದೇ ನೋಡ್ತೇವೆ ಗುಡ್ ನೈಟ್ ಅಂತ ಒಂದು ಸಿಂಪಲ್ ಆಗಿ ಎರಡೇ ಶಬ್ದಗಳು, ಗುಡ್ ನೈಟ್ ಗುಡ್ ನೈಟ್ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ಅದೇ ರೀತಿಯಾಗಿ ವಾಶ್ ದ ಕ್ಲೋತ್ಸ್, ಬಟ್ಟೆಯನ್ನ ತೊಳಿ, ಬಟ್ಟೆಯನ್ನ ತೊಳಿ ಅನ್ನೋ ಬದಲಿ ನಾವೇನ್ ಮಾಡ್ಬೇಕು, ವಾಶ್ ದ ಕ್ಲೋತ್ಸ್, ವಾಶ್ ದ ಶೂಸ್, ವಾಶ್ ಯುವರ್ ಟೈ ಹೇಳ್ಬೋದಲ್ವಾ. ಪ್ರತಿ ದಿನ ನಾವೇನ್ ಮಾಡ್ಬೇಕು, ಇದೇ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ದಿನಾನು ಬಳಸ್ಕೋತ ಬಳಸ್ಕೋತ ಹೋದಾಗ ನಾವೇನ್ ಮಾಡ್ತೀವಿ, ಕನ್ನಡದಕ್ಕಿಂತ ಚೆನ್ನಾಗಿ ನಾವು ಏನ್ ಮಾಡ್ಬೋದು, ಇಂಗ್ಲಿಷ್ ಅನ್ನ ಕಲಿಬಹುದು. ಅದೇ ರೀತಿಯಾಗಿ ನೋಡಿ, ಡ್ರಿಂಕ್ ವಾಟರ್ ನೀರನ್ನ ಕುಡಿ, ನೀರನ್ನ ಕುಡಿಯೋ ಅನ್ನೋ ಬದಲೇ ನಾವೇನ್ ಮಾಡ್ಬೇಕು, ಡ್ರಿಂಕ್ ವಾಟರ್ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ಯಾಕೆ ನಾವು ಭಾಷೆಯನ್ನ ಅಷ್ಟು ಡಿಫಿಕಲ್ಟ್ ಆಗಿ ಮಾಡ್ಕೊಳ್ಳೋಣ, ಇದು ಕೂಡ ಕನ್ನಡದ ಹಾಗೆ ಒಂದು ಭಾಷೆ ಅಂತ ನಾವು ಮಾತೃಭಾಷೆಯನ್ನ ಅಂತರ ನಾವು ಇದನ್ನು ಕೂಡ ಕಲಿಯೋಣ. ನೋಡಿ ಕಟ್ ದ ವೆಜಿಟೇಬಲ್ಸ್, ನಾವು ಪ್ರತಿ ದಿವಸ ಕಟ್ ಏನಾದ್ರೂ ಕಟ್ ಮಾಡ್ತಾ ಇರ್ತೇವೆ, ನೇಲ್ ಕಟ್ ಮಾಡ್ತಿರ್ತೇವೆ, ತರಕಾರಿಗಳನ್ನ ಕಟ್ ಮಾಡ್ತಿರ್ತೇವೆ, ಅದ್ರ ಬಗ್ಗೆ ಏನ್ ಹೇಳ್ಬೇಕು, ಕಟ್ ದ ವೆಜಿಟೇಬಲ್ಸ್, ಕಟ್ ಯುವರ್ ನೇಲ್ಸ್. ಈ ರೀತಿಯಾಗಿ ನಾವು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಪ್ರತಿ ದಿನಾಲೂ ಕಲಿಕೋತ ಹೋದಾಗ ನಾವೇನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಅದೇ ರೀತಿಯಾಗಿ ನೋಡ್ರಿ, ರೀಡ್ ದ ಬುಕ್, ರೀಡ್ ದ ಲೆಸನ್, ರೀಡ್ ದ ಕ್ವಶನ್, ಬಹಳಷ್ಟು ವಾಕ್ಯಗಳನ್ನ ಹೇಳ್ಬೋದಲ್ವಾ ನೋಡಿ. ಅದೇ ರೀತಿಯಾಗಿ ಡೋಂಟ್ ಶೌಟ್, ಯಾರಾದ್ರೂ ಚೀರ್ತಿರ್ತಾರೆ ಮನೆಯೊಳಗೆ, ಅವಾಗ ನಾವೇನ್ ಹೇಳ್ಬೋದು, ಡೋಂಟ್ ಶೌಟ್ ಚೀರ್ಬೇಡ, ಬಾಯ್ ಮಾಡಬೇಡ, ಹಾಗೆ ಹೇಳ್ಬದ್ಲಿ ಡೋಂಟ್ ಶೌಟ್ ಅಂತ ಹೇಳಿದ್ರೆ ಇನ್ನೂ ಕೂಡ ಅವ್ರಿಗೆ ಏನು ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ನೋಡ್ರಿ, ಟೇಕ್ ಯುವರ್ ಪೆನ್, ಇಲ್ಲಿ ಪೆನ್ ಅಂತ ನಾವು ತಗೊಂಡಿದ್ದೇನೆ, ಇದ್ರ ಬದಲು ನೀವೇನ್ ಮಾಡ್ಬೋದು, ಟೇಕ್ ಯುವರ್ ಬುಕ್, ಯಾರಾದ್ರೂ ನಿಮ್ ಪುಸ್ತಕ ಕೊಟ್ಟಿದ್ದಾರೆ ನೀವು ಹೊರಗೆ ಕೊಡ್ತಿರ್ತಾರೆ, ಅವಾಗ ಏನ್ ಹೇಳ್ಬೇಕು, ಟೇಕ್ ಯುವರ್ ಪೆನ್,
ಟೇಕ್ ಯುವರ್ ಬುಕ್, ಟೇಕ್ ಯುವರ್ ಬ್ಯಾಂಗಲ್ಸ್ ಹೇಳ್ಬೋದಲ್ಲ. ಇದು ಒಂದು ಪೆನ್ ಅನ್ನು ಬಿಟ್ಟು ನಾವು ಸಾಕಷ್ಟು ಶಬ್ದಗಳನ್ನು ಆಡ್ ಮಾಡ್ಕೊಂಡು ಹಲವಾರು ವಾಕ್ಯಗಳನ್ನು ಹೇಳ್ಬೋದು. ಅದೇ ರೀತಿಯಾಗಿ ನೋಡಿ, ಕೋಮ್ ಯುವರ್ ಹೇರ್, ತಲೆಯನ್ನ ಬಾಚಿಕೊಂಡು ಹೋಗು ಅಂತ ಹೇಳ್ತಿರ್ತೇವೆ ಕನ್ನಡದಲ್ಲಿ. ಅದನ್ನೇ ಪ್ರತಿ ದಿವಸ ಮಗುಗೆ ಏನ್ ಹೇಳಿ, ಕೋಮ್ ಯುವರ್ ಹೇರ್, ನಿನ್ನ ತಲೆಯನ್ನ ಬಾಚಿಕೊಳ್ಳು ಅಂತ ಹೇಳ್ಬೋದಲ್ವಾ. ಅದೇ ರೀತಿಯಾಗಿ ನೋಡಿ, ಟೇಕ್ ಯುವರ್ ಬಾತ್, ಸ್ನಾನವನ್ನ ಮಾಡು. ಸ್ನಾನವನ್ನು ಮಾಡುವುದು ಬದಲಾಗಿ ನಾನು ಹೇಳ್ಬೇಕು, ಟೇಕ್ ಯುವರ್ ಬಾತ್, ಟೇಕ್ ಯುವರ್ ಶವರ್ ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು ಕೂಡ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಹ್ಯಾವ್ ಯುವರ್ ಲಂಚ್ ಅಂದ್ರೆ ಊಟ ಮಾಡು, ಅಥವಾ ಟೀ ಅನ್ನ ಕುಡಿ ಅನ್ನೋ ಬದಲಿ ಮಾಡಿ ಹ್ಯಾವ್ ಯುವರ್ ಟೀ, ಹ್ಯಾವ್ ಯುವರ್ ಡಿನ್ನರ್. ಈ ರೀತಿಯಾಗಿರ್ತಕ್ಕಂಥ ನಾವು ಪ್ರತಿದಿನ ಇನ್ನು ಹಲವಾರು ವಾಕ್ಯಗಳು ಸಿಂಪಲ್ ಆಗಿರ್ತಕ್ಕಂಥ ದಿನಾಲು ಬಳಸ್ತಕ್ಕಂಥ ವಾಕ್ಯಗಳು ಸಾಕಷ್ಟು ಇದಾವೆ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ, ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ವಾಕ್ಯಗಳಿವು. ನಾವೇನ್ ಮಾಡೋಣ ಇವತ್ತಿಂದ, ನಾನು ಕಲಿತೇ ಕಲಿತೇನೆ ಇಂಗ್ಲಿಷ್ ಅನ್ನ, ಆ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಫಿಡೆಂಟ್ ಅನ್ನ ನಮಗಲ್ಲಿ ಮೊದಲು ಬರಬೇಕು. ಒಂದ್ ಮಾತು ಹೇಳ್ತಾರೆ ಏನಂತಂದ್ರೆ, ಫೇಲ್ಯೂರ್ ಈಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸಸ್. ಅಂದ್ರೆ ಏನಾದ್ರೂ ಯಶಸ್ಸನ್ನ ಕಾಣಬೇಕಾದ್ರೆ ನಮ್ಮಲ್ಲಿ ಮೊದಲು ನಮಗೇನಾಗಬೇಕು, ಸಾಕಷ್ಟು ಕಷ್ಟಗಳನ್ನ ಎದುರಿಸ್ತೇವಿ, ಫೇಲ್ ಆಗ್ತೇವಿ, ಅವೆಲ್ಲವೂ ಕೂಡ ಏನಂದ್ರೆ ಯಶಸ್ಸಿಗೆ ಒಂದು ದಾರಿ ಅಂತ ಹೇಳ್ಬೋದು. ಆ ರೀತಿಯಾಗಿ ನಾವು ಇವತ್ತಿಂದ ಒಂದು ಪ್ರತಿಜ್ಞೆ ಮಾಡಿ, ನಾನು ಕೂಡ ಕಲಿತೇನೆ. ಇದು ಒಂದು ಕೂಡ ಭಾಷೆ, ಕನ್ನಡದ ಹಾಗೆ ಇಂಗ್ಲಿಷ್ ಕೂಡ ಒಂದು ಭಾಷೆ ಅಂತ ಹೇಳಿ ನಾವೇನ್ ಮಾಡೋಣ, ಪ್ರತಿ ದಿನಾಲೂ ನಾವೇನ್ ಮಾಡೋಣ, ಕನ್ನಡದ ಬದಲಾಗಿ ಏನ್ ಮಾಡೋಣ, ಗುಣಗಳನ್ನ ವಾಕ್ಯವನ್ನ ಪ್ರತಿ ದಿನಾಲೂ ಪ್ರಾಕ್ಟೀಸ್ ಮಾಡ್ಕೋತಾ ಮಾಡ್ಕೋತಾ ಏನ್ ಮಾಡೋಣ, ಪ್ರತಿ ನಾವು ಕೂಡ ಇಂಗ್ಲಿಷ್ ಅನ್ನು ಮಾತಾಡ್ಲಿಕ್ಕೆ ಕಲಿಯೋಣ. ಓಕೆ ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ಇನ್ನು ಹಲವಾರು ವಾಕ್ಯಗಳ ಜೊತೆಗೆ ನಿಮ್ಮ ಜೊತೆಗೆ ಮುಂದೊಂದಿನ ಕ್ಲಾಸ್ ಅಲ್ಲಿ ಬರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿದ್ರೆ ಮಾತ್ರ ಬರಿಬೇಡಿ. ಥ್ಯಾಂಕ್ ಯು. ಹಾಗಿದ್ರೆ ಇನ್ನು ಇವತ್ತಿಂದ ನಾವೇನ್ ಮಾಡಬೇಕು ಅಂತಂದ್ರೆ, ಈ ಎಲ್ಲ ವಾಕ್ಯಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಏನ್ ಮಾಡೋದು, ನಿಮ್ಮ ಮಕ್ಕಳ ಜೊತೆಗೆ ದಿನಾಲು ಏನ್ ಮಾಡಿಗಳನ್ನ ವಾಕ್ಯಗಳನ್ನ ಪ್ರತಿ ದಿನಾಲೂ ಪ್ರಾಕ್ಟೀಸ್ ಮಾಡ್ಕೋತಾ ಏನ್ ಮಾಡೋಣ, ಮಕ್ಕಳ ಜೊತೆಗೆ ಮಾತಾಡೋಣ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಕೂಡ ಒಂದು ಕಾನ್ಫಿಡೆಂಟ್ ಬರುತ್ತೆ, ನೀವು ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿದಾಗುತ್ತೆ. ಸೊ ಓಕೆ, ಇದೇ ರೀತಿ ಇನ್ನು ಹಲವಾರು ಸಿಂಪಲ್ ಆಗಿರ್ತಕ್ಕಂಥ, ಬಹಳಷ್ಟು ಸರಳವಾಗಿರ್ತಕ್ಕಂಥ ವಾಕ್ಯಗಳಿದಾವು, ಅವುಗಳ ಇನ್ನೊಂದು ವಿಡಿಯೋದಲ್ಲಿ ನಾವು ಕೂಡ ನೋಡೋಣ. ಅದೇ ರೀತಿ ಈ ವಿಡಿಯೋ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.